ಒಂದು ವಸ್ತುವು ಇನ್ನೊಂದು ವಸ್ತುವಿಗಿಂತ ವೇಗವಾಗಿ ಚಲಿಸುತ್ತದೆ ಅಥವಾ ನಿಧಾನವಾಗಿ ಚಲಿಸುತ್ತದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಹೀಗಾಗಿ ಎರಡು ವಸ್ತುಗಳನ್ನು ತೆಗೆದುಕೊಳ್ಳೋಣ, ವಸ್ತು ಒಂದು ಮತ್ತು ವಸ್ತು ಎರಡು. ಎರಡೂ ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಅವುಗಳ ಚಲನೆಯನ್ನು ಗಮನಿಸುವ ಮೂಲಕ ಯಾವ ವಸ್ತು ವೇಗವಾಗಿ ಹಾಗೂ ಯಾವ ವಸ್ತು ನಿಧಾನವಾಗಿ ಚಲಿಸುತ್ತಿದೆ ಎಂದು ನೀವು ಹೇಳಬಹುದೇ? ನಿಶ್ಚಿತವಾಗಿ ಈ ಬೈಕು ವೇಗವಾಗಿ ಚಲಿಸುತ್ತಿದೆ. ವಸ್ತು ಒಂದಕ್ಕೆ ಹೋಲಿಸಿದರೆ ವಸ್ತು ಎರಡು ನಿಧಾನವಾಗಿ ಚಲಿಸುತ್ತಿದೆ ಮತ್ತು ಹಿಂದೆ ಉಳಿದಿದೆ. ಜವ ಎಂಬುದು ವಸ್ತು ಒಂದು ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂಬುದನ್ನು ನಮಗೆ ತಿಳಿಸುವ ಭೌತಿಕ ಪರಿಮಾಣವಾಗಿದೆ. ಹಾಗಾದರೆ ಚಲಿಸುವ ಯಾವುದೇ ವಸ್ತುವಿನ ಜವವನ್ನು ನಾವು ತಿಳಿಯುವುದು ಹೇಗೆ? ವಸ್ತುವೊಂದರ ಜವವನ್ನು ಕಂಡುಹಿಡಿಯಲು ನಮಗೆ ಎರಡು ವಿಷಯಗಳು ತಿಳಿದಿರಬೇಕು. ಚಲನೆಯಲ್ಲಿರುವ ವಸ್ತುವು ಕ್ರಮಿಸಿದ ದೂರ ಮತ್ತು ಅದು ಆ ದೂರವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ಕಾಲ. ಜವವು ವಸ್ತುವು ಎಷ್ಟು ದೂರ ಚಲಿಸಲು ಅದು ಎಷ್ಟು ಕಾಲವನ್ನು ತೆಗೆದುಕೊಂಡಿದೆ ಎನ್ನುವುದರಿಂದ ಭಾಗಿಸುವ ಅಳತೆಯಾಗಿದೆ. ನಾವು ನಮ್ಮ ಸುತ್ತ ಚಲಿಸುತ್ತಿರುವ ವಸ್ತುಗಳನ್ನು ಕಂಡಾಗ ಅವುಗಳು ಎಷ್ಟು ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಈ ಇರುವೆಯನ್ನು ತೆಗೆದುಕೊಳ್ಳೋಣ. ಇರುವೆಯು ಬಿಂದು ಎನಿಂದ ಬಿಂದು ಬಿವರೆಗೆ ಜವವನ್ನು ಹೆಚ್ಚಿಸದೆ ಅಥವಾ ಕಡಿಮೆ ಮಾಡಿಕೊಳ್ಳದೆ ಚಲಿಸಿದರೆ ಅದನ್ನು ಸ್ಥಿರ ಜವ ಎಂದು ಕರೆಯಲಾಗುವುದು. ಅದೇ ಇರುವೆಯು ಬದಲಾಗುವ ಜವದೊಂದಿಗೆ ಬಿಂದು ಎನಿಂದ ಬಿಂದು ಬಿಗೆ ಚಲಿಸಿದರೆ ಅದನ್ನು ಬದಲಾಗುವ ಜವ ಎಂದು ಕರೆಯಲಾಗುವುದು. ಈಗ ನಿಮಗೆ ಚಲಿಸುವ ವಸ್ತುವಿನ ಜವವನ್ನು ಅಳೆಯುವುದು ಹೇಗೆ ಎಂಬುದು ತಿಳಿದಿದೆ. ಆದರೆ ಯಾವಾಗ ನೀವು ವಸ್ತುವಿನ ಜವವನ್ನು ಅದರ ದಿಕ್ಕಿನೊಂದಿಗೆ ಅಳೆಯುತ್ತೀರೋ ಅದನ್ನು ವೇಗ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಜವವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದು ತಿಳಿದಿದೆ. ಉದಾಹರಣೆಯೊಂದನ್ನು ನೋಡೋಣ. ನಾವಿಲ್ಲಿ ಬ್ಯಾಟ್ಸ್ಮನ್, ಬೌಲರ್ ಮತ್ತು ಬೌಂಡ್ರಿಯ ಸ್ಥಾನಗಳನ್ನು ಗಮನಿಸಬಹುದಾಗಿದೆ. ಬ್ಯಾಟ್ಸ್ಮನ್ ಚೆಂಡನ್ನು ಬೌಂಡ್ರಿಗೆ ಹೊಡೆದಾಗ ಚೆಂಡು 10 ಸೆಕೆಂಡ್ಗಳಲ್ಲಿ ಒಟ್ಟು 80 ಮೀಟರ್ಗಳಷ್ಟು ದೂರವನ್ನು ಕ್ರಮಿಸಿದೆ. ಹಾಗಿದ್ದಲ್ಲಿ ನಾವು ಕ್ರಿಕೆಟ್ ಚೆಂಡಿನ ಜವವನ್ನು ಹೇಗೆ ಕಂಡುಹಿಡಿಯುತ್ತೇವೆ? ಚೆಂಡಿನ ಜವವನ್ನು ಚೆಂಡು ಕ್ರಮಿಸಿದ ದೂರವನ್ನು ಮತ್ತು ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಕಾಲವನ್ನು ಲೆಕ್ಕ ಹಾಕುವ ಮೂಲಕ ಅಳೆಯಲಾಗುತ್ತದೆ. ಆದ್ದರಿಂದ ಚೆಂಡಿನ ಜವವು ಇಲ್ಲಿ 8 ಮೀಟರ್ ಪರ್ ಸೆಕೆಂಡ್ ಎಂದು ಹೇಳಬಹುದು. ಜವ ಮತ್ತು ವೇಗವು ವಸ್ತುವಿನ ಚಲನೆಯನ್ನು ವಿವರಿಸಲು ನಮಗೆ ಸಹಾಯ ಮಾಡುತ್ತದೆ ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಚಲಿಸುವ ಎಲ್ಲ ವಸ್ತುಗಳ ಜವ ಮತ್ತು ವೇಗವನ್ನು ಅಳೆಯಲು ಇದು ಸೂಕ್ತವಾಗಿದೆ.